ಪಟಕ್ನೆ ಲೈಕ್ ಮಾಡಬೇಕು, ವಿಡಿಯೋ ನೋಡಿ ಸುಮ್ಮ ಹೋಗ್ಬಾರ್ದು. ಗೊತ್ತಾಗ್ತದೆ ನೀವು ಇವತ್ತೇ ನಮ್ಮ ವಿಡಿಯೋ ನೋಡತ್ತೀರ ಅಂದ್ರೆ ಏನ್ ಮಾಡ್ಬೇಕು? ಪಟಕ್ನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋ ಕೇಳಕ್ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ. ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂದ್ರೆ ನಾನ್ ಮಾಡೋದು ಈ ತರ ಹಲವಾರು ವಿಡಿಯೋಸ್ಗಳ ಮಾಹಿತಿ ನಿಮ್ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ಪಟಪಟ ವಿಡಿಯೋ ಫ್ರೀ ಇದ್ದಾಗ ಈ ತರ ವಿಡಿಯೋಸ್ಗಳನ್ನ ನೋಡಿ ಫೋಟೋಶಾಪ್ ಅನ್ನ ಕಲಿತಾ ಇರಿ. ಈ ಇವತ್ತಿನ ಈ ಕ್ಲಾಸ್ ಒಳಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಬ್ಯಾನರ್ಸ್ ಗಳನ್ನ ನಾವು ಯಾವ ತರ ಡಿಸೈನ್ ಮಾಡಬಹುದು. ಬ್ಯಾನರ್ಸ್ ಆಗಿರ್ಬೋದು ಅಂದ್ರೆ ಯಾವ ಬ್ಯಾನರ್ ಅಂದ್ರೆ ಹಬ್ಬ ಹರಿದಿನಗಳು ಬರ್ತಾವ, ಯಾವ್ದೋ ನಮ್ಮ ಐತಿಹಾಸಿಕಗಳ ಬರ್ತ್ಡೇ ಇರ್ತದ, ಅಥವಾ ಮುಂದೆ ಬರ್ತಕ್ಕಂತ ಒಂದು ಗಣೇಶ ಹಬ್ಬ ಆಗಿರ್ಬೋದು, ಅಥವಾ ಶಿವಾಜಿ ಜಯಂತಿ ಆಗಿರ್ಬೋದು, ಹನುಮಾನ್ ಜಯಂತಿ, ಈ ತರ ಹಲವಾರು ಜಯಂತಿಗಳು ಬರ್ತಾವ, ರಾಷ್ಟ್ರೀಯ ಹಬ್ಬಗಳು ಬರ್ತಾವ. ಅವಾಗ ಏನ್ ಮಾಡೋದು, ವಿಶ್ ಮಾಡ್ಬೇಕಾಗಿದೆ ಅಥವಾ ಶುಭ ಕೋರ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕಾಗ್ತದೆ, ನಾವು ಯಾರಿಗೊಬ್ರಿ ಫೋನ್ ಹಚ್ಚಿ ಸಹ ನಮ್ದು ಒಂದು ವಿಶ್ ಮಾಡ್ರಿ, ಯಾವ್ದೋ ಒಂದು ಬರ್ತ್ಡೇ ಇದೆ ಅಲ್ಲಿ ನನ್ನ ಸಣ್ಣದ ಒಂದು ಫೋಟೋ ಹಾಕಿ, ಅವ್ರದ್ದು ಫೋಟೋ ಹಾಕಿ, ಒಂದು ಬ್ಯಾನರ್ ಮಾಡ್ಕೊಡ್ರಿ, ಒಂದು ಪೋಸ್ಟರ್ ಮಾಡ್ಕೊಡ್ರಿ ಅಂತ ಫೋನ್ ಹಾಕಿ ಒಂದು 200 ರೂಪಾಯಿ ಅವ್ರಿಗೆ ಕೊಟ್ಟು ಮಾಡಿಸ್ಕೊಂಡಿರ್ತೀವಿ. ಈ ತರ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ, ತುಂಬಾ ಜನರಿಗೆ ಪ್ರಾಬ್ಲಮ್ ಇದೆ, ಪ್ರತಿಯೊಬ್ಬರಿಗೂ ಕೂಡ ಪ್ರಾಬ್ಲಮ್ ಆಗಿರುತ್ತೆ. ಪ್ರತಿಯೊಬ್ಬನು ಕೂಡ ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದೊಳಗಡೆ ಮಿಂಚಬೇಕು ಅಂತ ಪ್ರತಿಯೊಬ್ಬಂದು ಕೂಡ ಆಸೆ ಆಗಿರುತ್ತೆ. ಬಟ್ ಏನ್ ಮಾಡೋದು, ಡಿಸೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೋದಿಲ್ಲ. ಹಾಗಾಗಿ ಬೇರೆಯವರು ಡಿಸೈನ್ ಮಾಡೋದನ್ನೇ ಅಷ್ಟೇ ನೋಡ್ತೀವಿ, ನೋಡೋ ಹೆಂಗ್ ಮಾಡ್ಯಾರ ಅವ್ರದ್ದು ಫೋಟೋ ತರ ನಮ್ಮ ಫೋಟೋ ಹಾಕ್ಬಿಡ್ತೀವಿ ಅಲ್ಲಿ. ಹೌದಿಲ್ಲ, ಈ ತರ ಹಲವಾರು ಡಿಸೈನ್ಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಅದೇ ಡಿಸೈನ್ಸ್ ಅನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ಹಬ್ಬಗಳಾಗಿರ್ಬೋದು, ಬರ್ತ್ಡೇಗಳಾಗಿರ್ಬೋದು, ಭಾವಪೂರ್ವ ಶ್ರದ್ಧಾಂಜಲಿ ಆಗಿರ್ಬೋದು, ಎಲ್ಲಾ ತರಹದ ಬ್ಯಾನರ್ಸ್ ಗಳನ್ನ ಯಾವ ತರ ಮಾಡಬಹುದು ಅನ್ನೋದನ್ನ ಒಂದು ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಇದನ್ನೇ ಉಪಯೋಗ ಮಾಡಿಕೊಂಡು ನೀವು ಪ್ರತಿಯೊಂದು ಬ್ಯಾನರ್ಸ್ ಗಳನ್ನ ರೆಡಿ ಮಾಡಬಹುದು. ಗೊತ್ತಾಗ್ತಿದೆ, ಪ್ರತಿಯೊಂದು ಬ್ಯಾನರ್ಸ್ ಆಗಿರ್ಬೋದು, ಎಲ್ಲ ಹೇಳಕತ್ತೀನಲ್ಲ, ವಿಷ್ಣು ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ಓಕೆ, ಯಾವ ತರ ಮಾಡ್ಬೋದು? ಫಸ್ಟ್ ನಾನೇನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಫಸ್ಟ್ ಮೊಟ್ಟ ಮೊದಲಿಗೆ ಅಡೋಬ್ ಫೋಟೋಶಾಪ್ 7.0 ನಿಮ್ಮ ಕಂಪ್ಯೂಟರ್ ಒಳಗೆ ಇರಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ಅಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಓಪನ್ ಮಾಡ್ಕೊಳ್ಳೋಣ ಸಾಫ್ಟ್ವೇರ್. ಇದೇನ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಈ ಟೆಕ್ನಿಕ್ಸ್ ಅನ್ನ ಪ್ರತಿಯೊಂದು ನೀವೇನ್ ಡಿಸೈನ್ ಮಾಡ್ತಿರಲ್ಲ ಎಲ್ಲದಕ್ಕೂ ಉಪಯೋಗವಾಗುವಂತ ಟೆಕ್ನಿಕ್ಸ್ ಇದು. ಇದರಲ್ಲಿ ಯಾವ ಟೂಲ್ಸ್ ಅನ್ನ ಯೂಸ್ ಮಾಡ್ತೀನೋ ಅದೇ ಟೂಲ್ಸ್ ಅನ್ನ ನೀವು ಬೇರೆ ಬೇರೆ ಫೋಟೋಸ್ ಕೂಡ ಯೂಸ್ ಮಾಡ್ಕೋಬಹುದು. ನನ್ಗೆ ಇವಾಗ ಏನ್ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಮುಂದೆ ಬರುವಂತ ಗಣೇಶ ಚತುರ್ಥಿ ಆಗಿರ್ಬೋದು ಅಥವಾ ಗಣೇಶ ಹಬ್ಬ ಬರ್ತಾ ಇದೆ, ಆ ಹಬ್ಬಕ್ಕೆ ನಾವು ಶುಭಾಶಯನ ಕೋರ್ಬೋದು ಅಥವಾ ವಿಶೇಷನ ಮಾಡ್ಬೋದು. ಯಾವ ತರ ಪೋಸ್ಟರ್ಸ್ ರೆಡಿ ಮಾಡ್ಕೋಬಹುದು? ನಿಮ್ಗೆ ಎಲ್ಲರಿಗೂ ಗಣೇಶ ಚತುರ್ಥಿ ಹಾರ್ದಿಕ ಶುಭಾಶಯಗಳು ಅಂತೇಳಿ ಈ ತರ ಪೋಸ್ಟರ್ಸ್ ಗಳು ಹಲವಾರು ಜನ ಮಾಡ್ತಾರೆ. ಅದೇ ತರ ನಮ್ದು ಗ್ರೂಪ್ ಇತ್ತು ಅಂದ್ರೆ, ನಾವು ಕೂಡ ನಮ್ಮ ಫ್ರೆಂಡ್ ಸರ್ಕಲ್ ಇತ್ತು ಅಂದ್ರೆ, ಎಲ್ಲಾರ್ದು ಫೋಟೋ ಹಾಕೊಂಡು ನಾವು ಯಾವ ತರ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಹಬ್ಬ ಹರಿದಿನಗಳನ್ನ ಮಾಡ್ಬೋದು ನೀವು. ಓಕೆ, ಈ ತರ ಬಂದಾಗ ಮೊದಲಿಗೆ ಒಂದು ಸೈಜ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿಂದ ಫೈಲ್ ಒಳಗೆ ಹೋಗಿ ನ್ಯೂ ಸೈಜ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡ್ಕೊಂಡು 5x7 ಅನ್ನೋ ಒಂದು ಫೈಲ್ ಅನ್ನ ನಾನು ತಗೊಂಡ್ಬಿಡ್ತೀನಿ. ಓಕೆ, ಬರ್ತಿದ್ಯಾ? ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ. ಮ್ಯಾಕ್ಸಿಮೈಸ್ ಮಾಡ್ತಿದ್ದಾನೆ. ಇವಾಗ ಏನ್ ಮಾಡ್ಬೇಕಾಗಿದೆ, ಇದರ ಮೇಲೆ ಒಂದು ಗಣೇಶ ಫೋಟೋನ ತರಬೇಕಾಗಿದೆ. ಅವಾಗ ನೀವು ಆನ್ಲೈನ್ ಒಳಗೂ ಕೂಡ ಸಿಗುತ್ತೆ, ಆನ್ಲೈನ್ ಒಳಗೂ ಕೂಡ ಸಿಗ್ತದೆ ಗಣಪತಿ ಫೋಟೋ, ಅಲ್ಲಿಂದ ಕೂಡ ನೀವು ತಗೋಬಹುದು. ನಾನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದೇ ಫೋಟೋನ ನಾನು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತೀನಿ. ಇಲ್ಲಿಂದ ಮಿನಿಮೈಸ್ ಮಾಡ್ತೀನಿ, ನನ್ನ ಕಡೆ ಇರ್ತಕ್ಕಂಥ ಒಂದು ಗಣೇಶನ ಫೋಟೋನ ನಾನು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತಾ ಇದ್ದೀನಿ. ಎಲ್ಲಿದೆ ನೋಡಿ, ಇಲ್ಲಿ ನೋಡ್ಬೇಕು, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡೋಣ, ನಾನು ಸೇವ್ ಮಾಡಿರ್ತಕ್ಕಂಥ ಗಣೇಶನ್ ಫೋಟೋ ಇದೆಯಾ? ಇಲ್ಲೇ ಇಲ್ಲೇ ಇರ್ಬೋದು, ನೋಡ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಫೋಟೋ ಇದೆ ನೋಡೋಣ. ಈ ಫೋಟೋ ಬೇಕಾಗಿಲ್ಲ ನನಗೆ, ಇನ್ನೊಂದು ಫೋಟೋ ಇದೆ, ಇದನ್ನು ತೊಗೊಂಡ್ಬಿಡ್ತೀನಿ. ನಾನು ಡೌನ್ಲೋಡ್ ಮಾಡಿರ್ತಕ್ಕಂಥ ಫೋಟೋ ಇದೆ ನನ್ನ ಕಡೆ, ಇದನ್ನ ಏನ್ ಮಾಡ್ಕೋತೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡು ಇಲ್ಲಿಂದ ಪೇಸ್ಟ್ ಮಾಡ್ಬಿಡ್ತೀನಿ. ಬಂದಿದ್ಯಾ? ಇದೇ ಫೋಟೋನ ಸೈಡಿಗೆ ಬಂದಾಗ ನಾನು ಏನ್ ಮಾಡ್ತೀನಿ, ಜಗ್ಗಿನ ಪೇಜ್ ಮೇಲೆ ಇಟ್ಕೊಳ್ಳೋಣ. ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋದು, ಒಂದು ಫೋಟೋನ ತಗೊಂಡಿದ್ದೀನಿ, ಮತ್ತೆ ಇನ್ನೊಂದು ಫೋಟೋ ಬೇಕಾಗಿದೆ. ಫೋಟೋನ ಡೌನ್ಲೋಡ್ ಮಾಡ್ಕೊಂಡು ಬಿಡೋಣ. ಎಲ್ಲೇ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಂಗೆ ಸಪೋಸ್ ನಾನು ಡೌನ್ಲೋಡ್ ಮಾಡಿರೋ ಫೋಟೋ ಇತ್ತು ಅಂದ್ರೆ ಇಲ್ಲಿಂದ ಕೂಡ ನೋಡ್ಬೋದು. ಎಲ್ಲಿದೆ ಎಲ್ಲಿದೆ ನೋಡೋಣ, ಇಲ್ಲಿಂದ ಹೋಗ್ಬಿಟ್ಟಿದೆ ಅದು. ರೀಟ್ರೈ ಮಾಡ್ಕೊಳ್ಳೋಣ ಒಂದ್ಸರಿ. ಓಕೆ, ರೀಟ್ರೈ ಮಾಡ್ಕೋತಿದ್ದಾನೆ. ಪಿ ಎನ್ ಜಿ ಫೈಲ್ ಇದೆ, ಇದನ್ನೇ ಓಪನ್ ಫೋಲ್ಡರ್ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿದೆ ಫೋಟೋ, ಇದನ್ನೇ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡು ಫೋಟೋಶಾಪ್ ಒಳಗಡೆ ನಾನು ತಂದು ಇಲ್ಲಿ ಬಿಟ್ಬಿಡ್ತೀನಿ. ಓಕೆ, ಈ ತರ ಬಂತು, ನಾನು ತಗೊಂಡಿರೋ ಫೋಟೋ. ಇದನ್ನ ಏನ್ ಮಾಡ್ಕೋತೀನಿ, ಪಿ ಎನ್ ಜಿ ಫೈಲ್ ತಗೊಂಡಿದ್ದೀನಿ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇಲ್ಲಾರ ಫೈಲು ಕೂಡ ಸಿಗುತ್ತೆ. ಫೈಲ್ ಇದ್ರೂ ಕೂಡ ಅದನ್ನ ರಿಮೂವ್ ಮಾಡ್ಕೋಬಹುದು ಕಲರ್. ಓಕೆ, ಈ ತರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳೋಣ, ಇದನ್ನೇ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನೋ ಅಂತೇಳಿ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಈ ತರ ಮೇಲ್ಗಡೆ ಇಟ್ಕೊಳ್ಳೋಣ. ಇದೇ ಫೋಟೋನ ಇಲ್ಲಿ ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ ಸ್ವಲ್ಪ ಬಲ್ಟ್ ಹಿಡಿದು ಪೇಜ್ ನ ದೊಡ್ಡ ಮಾಡ್ಕೋರಿ. ಇದನ್ನು ಕೂಡ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ ಸ್ವಲ್ಪ ಎರೇಜರ್ ಮಾಡ್ಕೊಳ್ಳೋಣ. ಹಿಂದ್ಗಡೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಎರೇಜರ್ ಸೇವ್ ಮಾಡ್ಬೋದು. ಯಾವ ತರ ಇಲ್ಲಿ ಎರೇಜರ್ ಟೂಲ್ ಇರುತ್ತೆ, ಇಲ್ಲಿಂದ ಬ್ರಷ್ ಅನ್ನ ಸೆಲೆಕ್ಷನ್ ಮಾಡ್ಕೋರಿ. ಸ್ಮೂತ್ ಬ್ರಷ್ ಅನ್ನ ತಗೋಬೇಕಾಗ್ತದೆ ಎರೇಜರ್ ಮಾಡ್ಲಿಕ್ಕೆ. ಈ ತರ ಬ್ರಷ್ ಅನ್ನ ತಗೊಳ್ಳೋಣ. ತಗೋತಿದ್ದಂಗೆ ಈ ತರ ಸ್ಮೂತ್ನೆಸ್ ಒಳಗಡೆ ಏನ್ ಮಾಡ್ಕೋತೀನಿ ನಾನು, ಎರೇಜರ್ ನ ಮಾಡ್ಕೊಂಡ್ಬಿಡ್ತೀನಿ. ಆಗಿದೆಯಾ? ಈ ತರ ಎರೇಜರ್ ನಾನು ಮಾಡ್ಕೊಂಬಿಡಿ. ಇದೇ ಎರೇಜರ್ ಮಾಡಿರೋದನ್ನೇ ನಾನು ಏನ್ ಮಾಡ್ತೀನಿ, ಈ ತರ ಲೈಟ್ ಆಗಿ ಇಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅನ್ನೋದು ಸಿಗುತ್ತೆ, ಶಿಫ್ಟ್ ಹಿಡಿದು ಈ ತರ ಸ್ಕೇಲ್ ಮಾಡ್ಕೊಂಬಿಡೋಣ. ಈ ತರ ಬರುತ್ತೆ, ಎಂಟರ್ ಮಾಡ್ಕೊಳ್ಳೋಣ. ಈ ತರ ಬಂದಿರೋದು ಇಷ್ಟೇ ಇರಲಿ, ಇದೇ ಗಣೇಶನ್ ಫೋಟೋ ಈ ಕಡೆ ತಗೊಂಡು ಹೋಗ್ಬೇಕು ನಾನು ಇನ್ನೊಂದು. ಅವಾಗ ಕಂಟ್ರೋಲ್ ಜೆ ಮಾಡ್ಕೊಳ್ಳೋಣ, ಡೂಪ್ಲಿಕೇಟ್ ಆಗುತ್ತೆ.
ಇದನ್ನು ಮಿನಿಮೈಸ್ ಮಾಡಿಕೊಂಡು ನನ್ನ ಕಡೆ ಇರ್ತಕ್ಕಂಥ ಡಿಸೈನ್ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ಆನ್ಲೈನ್ ಒಳಗೆ ಸಿಗ್ತಾವೆ, ಡೌನ್ಲೋಡ್ ಮಾಡ್ಕೋರಿ, ಏನು ದೊಡ್ಡ ವಿಷಯ ಅಲ್ಲ. ಬೇಕಾದ ಏನೇನೋ ಡೌನ್ಲೋಡ್ ಮಾಡ್ಕೋತಿರತ್ತೆ, ಇಂಥ ಡೌನ್ಲೋಡ್ ಮಾಡಲಿಕ್ಕೆ ಭಾಳ ಸುಲಭವಾಗಿರ್ತಕ್ಕಂಥ ಕೆಲಸವೇ ಅಲ್ಲ, ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ಇಲ್ಲಿ ತೋರಣ ಇದೆ, ಇದನ್ನೇ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಓಪನ್ ಆಯ್ತು. ಓಪನ್ ಆಗ್ತಿದ್ದ ಇವಾಗ ಏನ್ ಮಾಡ್ಬೇಕಾಗಿದೆ, ಇದನ್ನಷ್ಟೇ ನನಗೆ ಬೇಕಾಗಿದೆ ಅಂದ್ರೆ ಇದನ್ನ ಯಾವುದು ಇಲ್ಲಿ ಮ್ಯಾಜಿಕ್ ವಿಂಡೋ ತಗೊಂಡಿದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಎರಡು ಕಡೆ ಶಿಫ್ಟ್ ಹಿಡಿದು ಕ್ಲಿಕ್ ಮಾಡ್ತಿದ್ದಾಗನೇ ಕಂಟ್ರೋಲ್ ಶಿಫ್ಟ್ ಆಯ್ ಬರೀ ಅಷ್ಟೇ ಸೆಲೆಕ್ಷನ್ ಆಗ್ಬೇಕು ನನಗೆ ಅಲ್ಲಿ ಅಷ್ಟೇ. ಅಂದ್ರೆ ಮೂಟೂಲ್ ತಗೊಂಡಿದ್ದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊರಿ, ನಮ್ಮ ಪೇಜ್ ಮೇಲೆ ಬಂದ್ಬಿಡುತ್ತೆ. ಆಮೇಲೆ ಇದನ್ನ ಕ್ಲೋಸ್, ಓಕೆ, ಮ್ಯಾಕ್ಸಿಮೈಸ್ ಇದನ್ನ ಇಷ್ಟು ಇಟ್ಕೊಳ್ಳೋಣ. ಇಲ್ಲೇನು ಕೆಳಗಡೆ ಇದೆಯಲ್ಲ, ಡಿಲೀಟ್ ಮಾಡ್ಕೊಳ್ಳೋಣ. ಅದು ಈ ತರ ಸೆಲೆಕ್ಷನ್ ತಗೊಂಡು ಡಿಲೀಟ್ ಡಿಲೀಟ್ ಮಾಡ್ಕೊಂಡಿದ್ವಾ, ಡಿಲೀಟ್ ಅನ್ನ ಫ್ರೆಶ್ ಮಾಡಿ ಡಿಲೀಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಇಷ್ಟೆಲ್ಲ ಡಿಲೀಟ್ ಆಯ್ತು, ಇದನ್ನೇ ಇವಾಗ ಮೇಲ್ಗಡೆ ತಗೊಂಡೋಗಿ ಆ್ಯಡ್ ಮಾಡ್ಬೋದು. ಇದು ಸ್ವಲ್ಪ ಕೆಳಗಡೆ ತಗೊಳ್ಳೋಣ. ಇದು ಇನ್ನೂ ಸ್ವಲ್ಪ ಎಲ್ಲ ಕಡೆ ಬರಬೇಕಾಗಿತ್ತು ಅಂದ್ರೆ ಇದನ್ನೇ ಕಂಟ್ರೋಲ್ ಜೆ ಮಾಡಿಕೊಂಡು ಎರಡು ಮಾಡಿಬಿಡೋದು. ಎರಡು ಮಾಡಿಬಿಟ್ಟೆವಪ್ಪ ಅಂದ್ರೆ ಕರೆಕ್ಟ್ ಬಂದ್ಬಿಡುತ್ತೆ. ಓಕೆ, ಮತ್ತೆ ಇದನ್ನೇ ಇನ್ನೂ ಸ್ವಲ್ಪ ಕೆಳಗಡೆ ತಗೋಬಹುದು ಅಥವಾ ಇಷ್ಟಿರಲಿ ಪರವಾಗಿಲ್ಲ, ಇದನ್ನು ಕೂಡ ಇಷ್ಟಿರಲಿ, ಏನು ಅಭ್ಯಂತರ ಇಲ್ಲ. ಇದನ್ನೇ ಸ್ವಲ್ಪ ಕೆಳಗಡೆ ತಗೊಂಡೋಗ್ಬಿಡೋಣ. ಓಕೆ, ಈ ತರ ರೆಡಿ ಆಗಿದೆ. ಓಕೆ, ತೋರಣ ಕೂಡ ನಾನು ಮೇಲ್ಗಡೆ ಹಾಕಿದ್ದೀನಿ, ಈ ತರ ಇಮೇಜ್ ಕೂಡ ಹಾಕ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಬರಿಬೇಕಾಗಿದೆ ನಮ್ಗೆ ಏನಕ್ಕೆ ಬರಿಬೇಕಾಗಿದೆ. ಇಲ್ಲಿ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ನಿಮ್ಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಕೋರ್ತಾ ಇದ್ದೀನಿ. ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ಸಿ ಇಲ್ಲಾಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಕತ್ತರಿಸು ಕ್ಲೋಸ್. ಇದನ್ನೇ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಟ್ ಮೇಲೆ ಕ್ಲಿಕ್ ಮಾಡಿ ಏನ್ ಮಾಡೋದು, ರೈಟ್ ಕ್ಲಿಕ್ ಮಾಡಿ ಇದನ್ನ ಪೇಸ್ಟ್ ಮಾಡಿಬಿಡೋದು. ಮತ್ತೆ ನೋಡ್ರಿ, ನಾನು ಟೈಪ್ ಮಾಡಿರೋದು ಪೂರ್ತಿ ಬಂದಿದೆ. ಇದನ್ನೇ ಸ್ವಲ್ಪ ಸಾಂಡ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಸಿಗುತ್ತೆ. ಸಪೋಸ್ ಇದು ಇರಲಿಲ್ಲ ಅಂದ್ರೆ ಎಲ್ಲಿರುತ್ತೆ, ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗುತ್ತೆ. ಇಲ್ಲಿಂದ ನೀವೇನ್ ಮಾಡ್ಬೋದು, ಅಕ್ಷರಗಳ ಸೈಜ್ ಕೂಡ ಸಾಂಡ್ ಮಾಡ್ಬೋದು. ಇನ್ನೂ ಸಾಂಡ್ ಮಾಡ್ಬೇಕಾಗಿದೆ ಅಂದ್ರೆ ಕೂಡ ನಾವೇನ್ ಮಾಡ್ಬೋದು, 24 ಬಂದಿದೆಯಾ. ಇದನ್ನೇ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇದ್ರೊಳಗೆ ಸ್ವಲ್ಪ ಎಡಿಟ್ ಮಾಡ್ಕೋತೀನಿ. ಇದನ್ನೇ ಕಟ್, ಕಂಟ್ರೋಲ್ ಎಕ್ಸ್ ಕಟ್ ಮಾಡ್ಕೋತೀನಿ ಅದರಲ್ಲಿ, ಮತ್ತೆ ಕಂಟ್ರೋಲ್ ವಿ ವಾಪಸ್ ಸಪರೇಟ್ ಮಾಡ್ಕೊಂಡೆ. ಸಪರೇಟ್ ಮಾಡ್ಕೊಂಡು ಗೌರಿ ಗಣೇಶ ಹಬ್ಬದ ಅಂತ ಇದೆಯಲ್ಲ, ಅದನ್ನ ಎಂಟರ್ ಮಾಡ್ಕೋತೀನಿ. ಆರ್ಥಿಕ ಶುಭಾಶಯಗಳು ಇದನ್ನು ಕೂಡ ಎಂಟರ್ ಮಾಡ್ಕೊಳ್ಳೋಣ. ಇವಾಗ ಏನ್ ಮಾಡೋಣ, ಇಲ್ಲಿ ಇಟ್ಕೊಂಡು ಇದನ್ನ ಸೆಂಟರ್ ಒಳಗೆ ತಗೋಬೇಕಲ್ಲ, ಪ್ಯಾರಾಗ್ರಾಫ್ಸ್ ತಗೊಳ್ಳೋಣ, ಸೆಂಟರ್ ಅಲೈನ್ಮೆಂಟ್ ಅಂದ್ರೆ ನಟ್ ನೋಡೋ ಆಗ್ಬಿಡ್ತು. ಇದನ್ನ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಈ ತರ ದೊಡ್ಡದಾಗಿ ಮಾಡ್ಬೋದು. ಓಕೆ, ಇಷ್ಟಿರಲಿ. ಈ ಕಡೆ ನಾವು ಫೋಟೋ ಹಾಕ್ಬೇಕಾಗಿದೆ, ಅದನ್ನು ಕೂಡ ಹಾಕೊಳ್ಳೋಣಂತೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಇದೆಯಲ್ಲ, ನಿಮ್ಮ ಕುಟುಂಬದವರಿಗೂ ಅಂತೇಳಿ ಕೆಳಗೆ ಹಾಕ್ಬಿಡೋಣ. ಓಕೆ, ಇದು ಇಲ್ಲಿರಲಿ ಬಂದಿದೆ. ಇದನ್ನ ಸ್ವಲ್ಪ ಸೈಡಿಂಗ್ ಕೂಡ ಇಟ್ಕೋಬಹುದು, ಹಾಗೇನಿಲ್ಲ. ಇಲ್ಲಿ ನಮ್ಮ ಫೋಟೋ ಎಡಿಟ್ ಮಾಡ್ಬೇಕಾಗಿದೆಯಲ್ಲ ಹಾಗಾಗಿರೋದ್ರಿಂದ, ಇಲ್ಲ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತೇಳಿ ಒಂದೇ ಲೈನ್ ಒಳಗೆ ಬೇಕಾಗಿತ್ತು ಅಂದ್ರೆ ಕೂಡ ನೀವು ಒಂದೇ ಲೈನ್ ಒಳಗಡೆ ಆಡ್ ಮಾಡ್ಬೋದು. ನಿಮ್ಮ ಕುಟುಂಬದವರಿಗೂ ಅಂತ ಇದೆಯಲ್ಲ, ಅದು ಕೆಳಗಡೆನು ಕೂಡ ಬರಿಬಹುದು ಅಥವಾ ಇಲ್ಲಿನೂ ಕೂಡ ಬರಿಬಹುದು. ಓಕೆ, ನೀಟ್ನೆಸ್ ಕಾಣಿಸ್ಬೇಕು, ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಇದೆ. ಇಷ್ಟಿಟ್ಕೊಳ್ಳೋಣ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಫಸ್ಟ್ ಬರಬೇಕಿದು. ಇದನ್ನೇ ಕೆಳಗೆ ತಗೊಳ್ಳೋಣ, ಇದನ್ನೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಮೇಲ್ಗಡೆ ತಗೊಳ್ಳೋಣ. ಇದು ಇನ್ನೂ ಸ್ವಲ್ಪ ದೊಡ್ಡದಾಗ್ಬೇಕು, ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ಎಂಟರ್ ದೊಡ್ಡ ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನ ಇಲ್ಲಿ ತಂದಿಟ್ಬಿಡೋಣ. ಬಂದಿದೆಯಾ? ಇವಾಗ ಬಂದು ಇಲ್ಲೊಂದು ಫೋಟೋ ಆ್ಯಡ್ ಮಾಡ್ಬೇಕಾಗಿದೆ, ನಮ್ದೇ ಆದಂತ ಒಂದು ಫೋಟೋ ಹಾಕ್ಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ಬೋದು, ವಾಪಸ್ ಮಿನಿಮೈಸ್ ಮಾಡ್ಕೊಂಡು ಇಲ್ಲೇ ನನ್ನ ಕಡೆ ಒಂದು ಫ್ರೆಂಡ್ಸ್ ಫೋಟೋ ಇದೆ, ಅದೇ ಫೋಟೋಸ್ ಅನ್ನ ನಾನು ತಗೋತಾ ಇದ್ದೀನಿ. ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ಳೋಣ. ಇಮೇಜ್ ಮೇಲೆ ಬಂತು. ಇದನ್ನು ಕೂಡ PNG ಫೈಲ್ ಅಂದ್ರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಆಲ್ರೆಡಿ ನಾವು ಡಿಲೀಟ್ ಮಾಡಿದೀವಿ, ಹಾಗಿರೋದ್ರಿಂದ ಅದು ಈಸಿಯಾಗಿ ಬರುತ್ತೆ. ಮೂವ್ ಮಾಡ್ಬೇಕು ಇದನ್ನ ಈ ತರ ಇಟ್ಕೊಂಡ್ಬಿಟ್ಟು ಇದನ್ನೇ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದ್ದು ಅಂದ್ರೆ ಕೂಡ ದೊಡ್ಡ ಮಾಡ್ಬೋದು. ಇನ್ನು ಸ್ವಲ್ಪ ಸಾಂಡ್ ತಗೋಬೇಕಾಗಿದ್ದು ಅಂದ್ರೆ ಸಾಂಡ್ ಕೂಡ ತಗೋಬಹುದು. ನೋಡಿ, ಈ ತರ ನಾವೇನ್ ಮಾಡ್ಬೋದು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅನ್ನೋದಿದೆಯಲ್ಲ, ಇದನ್ನ ಸ್ವಲ್ಪ ಮುಂದಕ್ಕೆ ತಗೊಳ್ಳೋಣ. ಆಗ್ಲೇ ಹೇಳಿದ್ದೆ ನಾನು ಸ್ವಲ್ಪ ಇದನ್ನ ಎಡಿಟ್ ಮಾಡ್ಬೇಕು ಗೌರಿ ಗಣೇಶ ಅಂತೇಳಿ, ಅಲ್ಲೇ ಸಪ್ರೇಟ್ ಆಗಿಡೋಣ ಅಂತೇಳಿ. ಓಕೆ, ಈ ತರ ಇಟ್ಕೊಳ್ಳೋಣ. ಗೌರಿ ಗಣೇಶ ಅನ್ನೋದಿದೆಯಲ್ಲ, ಇದನ್ನ ಇಲ್ಲಿಂದ ಇರ್ಲಿ, ಕಂಟ್ರೋಲ್ ಟಿ ಸ್ವಲ್ಪ ದೊಡ್ಡ ಮಾಡೋಣ. ಓಕೆ, ಇಷ್ಟು ಇಟ್ಕೊಂಡು ಆಮೇಲೆ ಆರ್ಥಿಕ ಶುಭಾಶಯಗಳು ಏನಿದೆಯಲ್ಲ ಇಲ್ಲಿಂದ ಅದನ್ನ ಕಂಟ್ರೋಲ್ ಟಿ ಮಾಡ್ಕೊಂಡು ದೊಡ್ಡ ಮಾಡ್ಕೊಳ್ಳೋಣ. ಮಾಡ್ಕೋಬಹುದು, ಅದೇನ್ ಇದು ಇಲ್ಲ. ಈ ತರ ಇಟ್ಕೊಂಡ್ಬಿಡ್ಬೋದು, ಅಥವಾ ಸಪೋಸ್ ಫೋಟೋ ಇನ್ನೂ ಸ್ವಲ್ಪ ದೊಡ್ಡ ಬೇಕಾಗಿತ್ತು ಅಂದ್ರೆ ಇದೇ ಫೋಟೋನ ಸೆಲೆಕ್ಷನ್ ಮಾಡ್ಕೊಂಡು ಈ ತರ ದೊಡ್ಡದು ಕೂಡ ಮಾಡ್ಬೋದು. ಆಗಿದೆ, ನೆಕ್ಸ್ಟ್ ಇದನ್ನೇ ಆರ್ಥಿಕ ಶುಭಾಶಯಗಳು ಅನ್ನೋದು ಇಲ್ಲಿರ್ಲಿ. ಇನ್ನೂ ಸ್ವಲ್ಪ ಗಣೇಶ ಚತುರ್ಥಿ ಶುಭಾಶಯಗಳು, ಗಣೇಶ ಅನ್ನೋದು, ಮತ್ತೆ ಈ ತರ ಸರಿಸ್ಕೊಳ್ಳೋಣ. ಓಕೆ, ಈ ತರ ರೆಡಿ ಆಗಿದೆ. ನೆಕ್ಸ್ಟ್ ಕೆಳಗಡೆ ಒಂದು ಪಟ್ಟಿ ಹಾಕೊಂಡು ಅವ್ರ ಹೆಸರು ಕೂಡ ಆಡ್ ಮಾಡ್ಬಿಡ್ಬೋದು. ಈ ತರ ಒಂದು ಬಾಕ್ಸ್ ಅನ್ನು ತಗೊಳ್ಳೋಣ. ಇಲ್ಲಿಂದ ಬಾಕ್ಸ್ ತಗೋತಿದ್ದಾನೆ, ನ್ಯೂ ಲೇಯರ್ ತಗೊಂಡು ಏನ್ ಮಾಡೋದು, ಅದರಲ್ಲಿ ಒಂದ್ ಕಲರ್ನ ಫಿಲ್ ಮಾಡ್ಕೊಳ್ಳೋಣ. ಯಾವ್ದಾದ್ರು ಒಂದು ನೀಲಿ ಕಲರ್ನ ತಗೊಂಡು ನಾನು ಬಕೆಟ್ ತಗೊಂಡು ಫಿಲ್ ಮಾಡ್ಕೋತಾ ಇದ್ದೀನಿ. ಕಂಟ್ರೋಲ್ ಡಿ. ಇದೇ ಫೋಟೋ ಮೇಲೆ ಅವ್ರ ಹೆಸರು ಏನಾದ್ರು ಬರಿಬೇಕಾಗಿತ್ತು ಅಂದ್ರೆ ಕೂಡ ನೀವು ಬರಿಬಹುದು. ನಿಮ್ಗೆ ಯಾವ ಹೆಸರು ಇಷ್ಟನೋ ಆ ಹೆಸರನ್ನ ಕೂಡ ನೀವು ಟೈಪ್ ಮಾಡ್ಬೋದು. ಸಪೋಸ್ ಬರಿಬೇಕಾಗಿದೆ ಅಂದ್ರೆ ಆಲ್ರೆಡಿ ಬರ್ದಿದ್ದಿದ್ರೆ ಬರೀರಿ, ಅಥವಾ ಇಷ್ಟೇ ನನಗೆ ಇಡ್ಬೇಕಾಗಿದೆ ಅಂದ್ರೆ ಅಷ್ಟೇ ಕೂಡ ಇಟ್ಕೊಂಡ್ಬಿಡ್ಬೋದು. ಇದರದ್ದೇ ಕಲರ್ ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ಬೇಕಲ್ಲ, ಅವಾಗ ಏನ್ ಮಾಡೋದು, ಮತ್ತೆ ನ್ಯೂ ಲೇಯರ್ ತಗೊಂಡು ನಾವು ಬಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೇಡಿಯಂಟ್ ಅನ್ನೋದು ಸಿಗುತ್ತೆ. ಇಲ್ಲಿಂದ ಸೀದಾ ಮೇಲಿಂದ ಒಂದೇ ಕೆಳಗಡೆ ಒಂದು ಲೈನ್ ನೋಡಿರಿ, ಈ ತರ ಒಂದು ಕಲರ್ ಬಂದ್ಬಿಡ್ತದೆ. ಇದನ್ನ ಎಲ್ಲರಿಗಿಂತ ಕೆಳಗಡೆ ತಗೊಂಡೋಗಿ
ಲೇಯರ್ಸ್ ಈ ತರ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಇವಾಗ ನೀವು ಕಲರ್ ನ ಚೇಂಜ್ ಮಾಡ್ಬೋದು, ನಿಮ್ಗೆ ಯಾವ ತರ ಬೇಕು ಆ ತರ ಕಲರ್ ಕಂಟ್ರೋಲ್ ಯು ಮಾಡಿಕೊಂಡು, ಇಲ್ಲ ಎಲ್ಲಿ ಇಮೇಜ್ ಅಡ್ಜಸ್ಟ್ಮೆಂಟ್ ಫುಲ್ ಸ್ಯಾಚುರೇಷನ್ ಅಂತ ಸಿಗುತ್ತೆ, ಇಲ್ಲಿಂದ ನೀವೇನು ಮಾಡ್ಬೋದು ಕಲರ್ಸನ್ನು ಚೇಂಜಸ್ ಕೂಡ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಬದಲಾವಣೆ ಮಾಡ್ಕೊಂಡ್ಬಿಡ್ಬೋದು. ಕಲರ್ಸ್ ಗೊತ್ತಾಗ್ತಿದೆಯಾ, ಈ ಥರ ಕಲರ್ಸ್ ಬೇಕಾಗಿಲ್ಲ ರೀ ಸರ್ ನನಗೆ, ಬೇರೆ ಕಲರ್ ಬೇಕು ಅಂದರೆ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಯಾವುದು ವಾಪಸ್ ಇದನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಈ ಲೇಯರ್ ಡಿಲೀಟ್ ಮಾಡಿಕೊಂಡು ಇನ್ನೊಂದು ಸರ್ತಿ ಕಲರ್ ಅಪ್ಲೈ ಮಾಡೋಣ. ನ್ಯೂ ಲೇಯರ್ ಮಾಡ್ತಿದ್ದಾಗ ಗ್ರೇಡಿಯಂಟ್ ತೊಗೊಂಡು ಇಲ್ಲಿ ಎರಡು ಮೂರು ಕಲರ್ ಇದೆ, ಎರಡು ಮೂರು ಸಾಕು ನನಗೆ, ಬರೀ ಎರಡು ಬೇಕಾಗಿದೆ, ಅದನ್ನೇ ತೊಗೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ ಕಲರ್ ಬಂತು, ಇದನ್ನ ಈ ತರ ಇಟ್ಕೋಬಹುದು. ಮತ್ತೆ ಇದನ್ನ ಕಂಟ್ರೋಲ್ ಯು ಮಾಡ್ತಿದ್ದಾಗನೇ ಕಲರ್ನ ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ, ನಿಮ್ಗೆ ಇಷ್ಟವಾದ ಕಲರ್ ನೀವು ಏನ್ ಮಾಡ್ಬೋದು, ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡ್ಬಿಡ್ಬೋದು. ಸರಿಸ್ಬೋದು, ಏನು ತುಂಬಾ ಸರಳವಾಗಿದೆ, ಅದೇನು ಡಿಫಿಕಲ್ಟ್ ಇಲ್ಲ. ವಾಪಸ್ ಫೋಟೋಶಾಪ್ ಮೇಲೆ ಬನ್ನಿ, ಅದನ್ನ ಅದೇ ಟೂಲ್ಸ್ ಬಂದ್ಬಿಡತ್ತೆ. ಈ ತರ ನಾವೇನ್ ಮಾಡ್ಬೋದು, ಚೇಂಜಸ್ ಕೂಡ ಮಾಡ್ಬೋದು. ಇರ್ಲಿ, ಈ ತರ ಇರ್ಲಿ, ಓಕೆ. ಇದನ್ನೇ ಓಕೆ ಮಾಡ್ಕೊಳ್ಳೋಣ ವಾಪಸ್, ಅಂದ್ರೆ ಇದು ಹೈಡ್ ಆಗಿತ್ತು ಅಂದ್ರೆ ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಕ್ಷರ ಕಲರ್ ಚೇಂಜ್ ಮಾಡ್ಬೇಕಾಗಿದೆ, ಅವಾಗ ಏನ್ ಮಾಡ್ಕೋಬಹುದು, ಇವೆಲ್ಲ ಲೈಟ್ ಆಗಿ ಕಾಣಿಸ್ಬೇಕಲ್ಲ, ಅವಾಗ ಏನ್ ಮಾಡ್ಕೋತೀನಿ ನಾರ್ಮಲ್ ಒಳಗೆ ಹೋಗಿ ಇದೇ ಲೇಯರ್ ನ ಸೆಲೆಕ್ಷನ್ ಮಾಡ್ಕೊಂಡು ನಾರ್ಮಲ್ ಒಳಗೆ ಹೋಗಿ ಏನ್ ಮಾಡೋಣ, ಈ ತರ ಚೇಂಜಸ್ ಮಾಡ್ಕೋಬೇಕು. ಓಕೆ, ಅಂದ್ರೆ ಲೈಟ್ ಆಗಿ ಕಾಣಿಸುತ್ತೆ ಅಲ್ಲಿ, ಈ ತರ ನಾವೇನ್ ಮಾಡ್ಬೋದು, ಇಲ್ಲಿಂದ ಲೈಟ್ ಆಗಿ ನೋಡ್ಬೋದು. ಕಾಣಿಸ್ತಾ ಇದೆಯಾ, ಈ ಕಡೆ ಡಾರ್ಕ್ ಆಯ್ತು, ಈ ಕಡೆ ರೆಡ್ ಆಗಿದೆ. ಇರ್ಲಿ, ಏನ್ ಪರವಾಗಿಲ್ಲ, ಎರಡು ಕಡೆ ಇರ್ಲಿ. ನೆಕ್ಸ್ಟ್ ಇದೇ ಫೋಟೋನ ಇಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಗಣೇಶ್ ಫೋಟೋ ಅಂದ್ರೆ ಕರೆಕ್ಟ್ ಆಗಿದೆ. ಇಲ್ಲಿ ಅಕ್ಷರ ಕಲರ್ ಚೇಂಜ್ ಮಾಡ್ಬೇಕಾಗಿದೆ ಅಂದ್ರೆ ಇದ್ರ ಹಿಂದ್ಗಡೆ ಕಲರ್ ಯಾವುದು ಇದೇ ಲೇಯರ್ ಸೆಲೆಕ್ಷನ್ ಮಾಡ್ಕೊ, ಇದ್ರ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡ್ಕೊಂಡು ಕ್ಯಾರೆಕ್ಟರ್ಸ್ ಅನ್ನೋದು ಸಿಗುತ್ತೆ, ಇದ್ರೊಳಗೆ ಹೋಗಿ ಏನ್ ಮಾಡೋದು ನಾವು ಈ ತರ ಅಕ್ಷರಗಳ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಓಕೆ ಬಂದಿದೆ. ನೆಕ್ಸ್ಟ್ ಗಣೇಶ್ ಚತುರ್ಥಿ ಅನ್ನೋದು ಸೆಲೆಕ್ಷನ್ ಮಾಡ್ಕೊಳ್ರಿ, ಕೇಸರಿ ಕಲರ್ ಇದೆ ಇರ್ಲಿ. ನೆಕ್ಸ್ಟ್ ಆರ್ಥಿಕ ಶುಭಾಶಯಗಳು ಇದೆಯಲ್ಲ, ಅದನ್ನ ಚೇಂಜ್ ಮಾಡ್ಕೊಳ್ಳೋಣ, ಬೇರೆ ಬೇರೆ ಕಲರ್ಸ್ ಒಳಗಡೆ ಎಡಿಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಒಳಗಡೆ ನೀವು ಏನ್ ಮಾಡ್ಬೋದು, ಎಡಿಟ್ ಅನ್ನು ಕೂಡ ಮಾಡ್ಬೋದು. ಓಕೆ, ಇಷ್ಟರಲ್ಲಿ ನೆಕ್ಸ್ಟ್ ಅದಾದ್ಮೇಲೆ ಇದಕ್ಕೆ ಬಲ ಸ್ಟ್ರೋಕ್ ಕೊಡ್ಬೇಕಾಗಿದೆ ಅಂದ್ರೆ ಕೂಡ ನಾವೇನ್ ಮಾಡ್ಬೋದು, ಇದನ್ನೇ ಸೆಲೆಕ್ಷನ್ ಮಾಡ್ಕೊಂಡು ಎಫ್ ಅನ್ನೋ ಬಟನ್ ಇರುತ್ತೆ, ಅದ್ರ ಮೇಲೆ ಹೋಗ್ಬಿಟ್ಟು ಏನ್ ಮಾಡೋದಿಲ್ಲ, ಸ್ಟ್ರೋಕ್ ಅನ್ನೋದು ಅಪ್ಲೈ ಕೂಡ ಮಾಡ್ಬೋದು. ವೈಟ್ ಒಳಗೆ ಬರ್ತಾ ಇದೆ, ಅದನ್ನೇ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಓಕೆ, ಬತ್ 9 ಇದೆ, ಸ್ವಲ್ಪ 6 ಇಟ್ಕೊಳ್ಳೋಣ, ಜಾಸ್ತಿ ಬೇಡ. ನೆಕ್ಸ್ಟ್ ಗೌರಿ ಗಣೇಶ ಹಬ್ಬದ, ನೆಕ್ಸ್ಟ್ ಇದಕ್ಕೂ ಕೂಡ ಸೆಲೆಕ್ಷನ್ ಅದೇ ಲೇಯರ್ ಮೇಲೆ ಹೋಗ್ಬೇಕು. ಇಲ್ಲಿ ಅದೇ ಲೇಯರ್ ಮೇಲೆ ಹೋಗಿ ಇಲ್ಲಿ ಎಫ್ ಅನ್ನೋ ಬಟನ್ ಕಾಣಿಸ್ತದೆ, ಸ್ಟ್ರೋಕ್ ಅನ್ನೋದು ಸಿಗ್ತದೆ. ಇಲ್ಲಿ ಹೋಗಿ ವೈಟ್ ಕಲರ್ ತಗೊಂಡು ಓಕೆ ಮಾಡ್ಕೊಂಡು ಏನ್ ಮಾಡ್ಬೋದು, ಅದರ ಸೈಜ್ ಕೂಡ ನೀವು ಜಾಸ್ತಿ ಮಾಡ್ಬೋದು. ನೋಡಿ, ಓಕೆ. ನೆಕ್ಸ್ಟ್ ಕೆಳಗಡೆದು ಕೂಡ ಸೆಲೆಕ್ಷನ್ ಇದೆ, ಸೇಮ್ ಟು ಸೇಮ್ ಸೆಲೆಕ್ಷನ್ ಮಾಡೋದ, ಅವೇ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಈ ತರ ಅಕ್ಷರಗಳ ವಿನ್ಯಾಸ ಸ್ಟ್ರೋಕ್ ಕೂಡ ನಾವೇನ್ ಮಾಡ್ಬೋದು, ಇಲ್ಲಿ ಕೊಡ್ಬೋದು. ಗೊತ್ತಾಗ್ತಿದೆ, ಈ ತರ ಅವ್ರ ಹೆಸರು ಕೂಡ ಬರಿಬಹುದು. ಮತ್ತೆ ಇದೇ ಗಣೇಶನ್ನ ಇನ್ನೊಂದು ಫೋಟೋ ಡುಪ್ಲಿಕೇಟ್ ಮಾಡ್ಬೇಕಾಗಿದೆ ಅಂದ್ರೆ ಕಂಟ್ರೋಲ್ ಜೆ ಮಾಡ್ಕೊಂಡು ಈ ತರ ಸೈಡ್ ಇಟ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ ಕಂಟ್ರೋಲ್ ಟಿ ಮಾಡಿ ಇದನ್ನೇ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಅಂದ್ರೆ ಬ್ಯಾಕ್ ಗ್ರೌಂಡ್ ಹಿಂದೆ ಬರಬೇಕಾಗಿದೆ ನನಗೆ ಗಣೇಶನ್ ಫೋಟೋ ಅಂದ್ರೆ ಕೂಡ ದೊಡ್ಡ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಇಲ್ಲಿ ಎಡಿಟ್ ಕೂಡ ಮಾಡ್ಬೋದು. ಇದೇ ಫೋಟೋನ ಎಲ್ಲರಿಗಿಂತ ಕೆಳಗಡೆ ತಗೊಂಡೋಗೋಣ, ಎಲ್ಲಿ ಪೇಜ್ ಮೇಲೆ, ಇದನ್ನೇ ನಾರ್ಮಲ್ ಒಳಗೆ ಹೋಗ್ಬಿಟ್ಟು ಏನ್ ಮಾಡೋದು, ಇಲ್ಲಿಂದ ನಾರ್ಮಲ್ ಒಳಗೆ ಹೋಗಿ ಚೇಂಜ್ ಮಾಡ್ಬೋದು. ನೋಡಿ, ಈ ತರ ನಾವೇನ್ ಮಾಡ್ಬೋದು, ಇಲ್ಲಿಂದ ಚೇಂಜ್ ಮಾಡ್ಬೋದು. ನೋಡಿ, ಈ ತರ ಏನಾಗ್ತಾ ಇರತ್ತೆ, ಬ್ಯಾಕ್ ಗ್ರೌಂಡ್ ಹಿಂದ್ಗಡೆ ಕೂಡ ಒಂದು ಇಮೇಜ್ ಬಂದಿದೆ, ಅದನ್ನು ಕೂಡ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅದೇ ಲೈಟ್ ಆಗಿ ಸ್ವಲ್ಪ ಲೈಟ್ ಆಗಿ ಕಾಣಿಸ್ಬೇಕಂದ್ರೆ ಒಪಾಸಿಟಿಸ್ ಕೂಡ ಸ್ವಲ್ಪ ಕಡಿಮೆನು ಕೂಡ ನೀವು ಮಾಡ್ಕೋಬಹುದು. ಕಾಣಿಸ್ತಾ ಇದೆಯಾ, ಈ ತರ ನಾವೇನ್ ಮಾಡ್ಬೋದು, ಸ್ವಲ್ಪ ಈ ಕಡೆ ಸೈಡ್ ತಗೋರಿ, ಇಲ್ಲೇನು ಕೂಡ ಕಾಣಿಸತ್ತೆ, ಇದನ್ನು ಕೂಡ ಸೈಡ್ ಇಟ್ಕೋಬಹುದು. ಇಷ್ಟು ಕೂಡ ಕಾಣಿಸ್ತಾ ಇರತ್ತೆ, ಈ ತರ ಕೂಡ ನಾವೇನ್ ಮಾಡ್ಬೋದು, ಎಡಿಟ್ ಕೂಡ ಮಾಡ್ಬೋದು. ತುಂಬಾ ಸರಳವಾಗಿರ್ತಕ್ಕಂಥ ವಿಧಾನವಿದು. ಗೊತ್ತಾಗ್ತಿದ್ಯಾ, ಈ ತರ ನಾವು ಕೂಡ ಬ್ಯಾನರ್ಸ್ ಅನ್ನ ರೆಡಿ ಮಾಡ್ಬೋದು. ಮನೆಯಲ್ಲಿ ಕುತ್ಕೊಂಡು ಪ್ರತಿಯೊಂದು ಬ್ಯಾನರ್ಸ್ ಗಳನ್ನ ನಾವು ಏನ್ ಮಾಡ್ಬೋದು, ಇಲ್ಲೇ ಕುತ್ಕೊಂಡೆ ಕಂಪ್ಯೂಟರ್ ಒಳಗಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಒಳಗಾಗಿರ್ಬೋದು, ಈ ತರ ರೆಡಿ ಮಾಡ್ಬೋದು. ಇದನ್ನೇ ಸೇವ್ ಮಾಡ್ಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆಜ್ ಅನ್ನೋದು ಬರುತ್ತೆ, ಅದನ್ನೇ PSD ಇರೋದನ್ನೇ ನಾನು JPC ತಗೊಂಡು ಇದನ್ನ ಹೆಸರು ಯಾವುದಾದ್ರು ಹೆಸರು ಕೊಟ್ಕೊಂಡ್ಬಿಟ್ಟು ಇದನ್ನ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತಾ ಇದ್ದೀನಿ. ಇದನ್ನೇ ಓಕೆ ಮಾಡ್ಕೋತಾ ಇದ್ದೀನಿ, ಸೇವ್ ಆಗಿರುತ್ತೆ. ಇದನ್ನ ಕ್ಲೋಸ್ ಮಾಡ್ಕೋಬಹುದು. ಕ್ಲೋಸ್ ಮಾಡ್ತಿದ್ರೆ ನೋಡಬಹುದು ನಾವು ಎಡಿಟ್ ಮಾಡಿರ್ತಕ್ಕಂಥ ಇಮೇಜ್ ಯಾವ ತರ ರೆಡಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ, ಇಲ್ಲಿ ನೋಡಬಹುದು. ಈ ತರ ನಾನು ಏನ್ ಮಾಡಿದ್ದೀನಿ, ಒಂದು ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡ್ಕೊಂಡು ಒಂದು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಒಂದು ಪೋಸ್ಟರ್ ಮಾಡಿದ್ದೀನಿ. ಇದೇ ರೀತಿಯಾಗಿ ನೀವು ಪ್ರತಿಯೊಂದು ಕೂಡ ಪೋಸ್ಟರ್ಸ್ ಅನ್ನ ರೆಡಿ ಮಾಡಬಹುದು. ಹಬ್ಬ ಹರಿದಿನಗಳ ಪೋಸ್ಟರ್ಸ್ ಆಗಿರ್ಬೋದು, ಯಾರಾದರೂ ಮತ್ತೆ ವಿಶಸ್ ಮಾಡ್ಬೇಕಾಗಿತ್ತು ಅಂದ್ರೆ ಇದೇ ತರ ಪೋಸ್ಟರ್ಸ್ ಗಳನ್ನ ನಾವು ಈಸಿಯಾಗಿ ಫೋಟೋಶಾಪ್ ಒಳಗಡೆ ಮಾಡಬಹುದು. ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿದ ಕೂಡಲೇ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕನ್ ಗಂಟೆ ಕಾಣಿಸುತ್ತೆ ಅದಕ್ಕೂ ಕ್ಲಿಕ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ನೀವು ಫ್ರೀ ಇದ್ದಾಗ ಫ್ರೀಯಾಗಿ ನೋಡಿ ಕಲಿಬಹುದು.